ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 14 April 2024 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇದರಿಂದಾಗಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಮೇಲೆ ನೋಟಿಫಿಕೇಶನ್ ಬಾರಲ್ಲಿ ಬರುತ್ತೆ. ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ, ಯಾಕೆ ಅಂತ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಬರ್ತ್ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ವಾಟ್ ಡೇ? ಉತ್ತರ ಆಪ್ಷನ್ 4, April 14. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಆಗಿದೆ, ಗಮನವಿಟ್ಟು ಕೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ ಇದರಲ್ಲಿ. April 14, 2024 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅಥವಾ ಜನ್ಮದಿನವನ್ನ ಆಚರಣೆ ಮಾಡಲಾಗುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 14 April 1891 ಮಧ್ಯಪ್ರದೇಶದ ಮಾಹೋನಲ್ಲಿ ಹಿಂದೂ ಮಹಾರ್ ಜಾತಿಯಲ್ಲಿ ಜನಿಸಿದರು. ಇವರು ಜನವರಿ 1920 ಮೂಕನಾಯಕ್ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಬಹಿಷ್ಕೃತ ಹಿತಕಾರಿಣಿ ಸಭಾ 1924 ಇವರು ರಚನೆ ಮಾಡಿರುವಂತಹ ಮೊದಲ ಸಂಸ್ಥೆಯಾಗಿದೆ. 1927 ಬಹಿಷ್ಕೃತ ಭಾರತ್ ಪತ್ರಿಕೆಯನ್ನ ಮರಾಠಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದರು. October 13, 1935 ತುಳಿತಕ್ಕೊಳಗಾದ ವರ್ಗಗಳ ಪ್ರಾಂತೀಯ ಸಮ್ಮೇಳನವನ್ನ ನಾಸಿಕ್ ಜಿಲ್ಲೆಯಲ್ಲಿ ಯೋಲಾದಲ್ಲಿ ನಡೆಯಿತು. ಈ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಈ ಒಂದು ಸಮ್ಮೇಳನದಲ್ಲಿ ಘೋಷಣೆ ಮಾಡಿದರು. 1930 15,000 ಅನುಯಾಯಿಗಳೊಂದಿಗೆ ನಾಸಿಕದ ಕಾಳಾರಾಮ್ ದೇವಾಲಯದ ಪ್ರವೇಶ ಚಳುವಳಿಯನ್ನ ಮಾಡ್ತಾರೆ. August 15, 1936 ಸ್ವತಂತ್ರ ಕಾರ್ಮಿಕರ ಪಕ್ಷವನ್ನ ರಚನೆ ಮಾಡ್ತಾರೆ. August 15, 1936 ಸ್ವತಂತ್ರ ಕಾರ್ಮಿಕರ ಪಕ್ಷ ರಚನೆ ಮಾಡಿದ ನಂತರ November 12, 1930 ಲಂಡನ್ನಲ್ಲಿ ಮೊದಲ ದುಂಡು ಮೇಜನ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿತ್ತು. ದಲಿತ ವರ್ಗಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಆಮೇಲೆ ರಾವ್ ಬಹದ್ದೂರ್ ಶ್ರೀನಿವಾಸನ್ ಅವರು ಪ್ರತಿನಿಧಿಸಿದರು. ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ಇವರು 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. 1946 ಶೂದ್ರರು ಯಾರು ಅಥವಾ ಹೂ ವೇರ್ ಶೂದ್ರಾಜ್ ಎಂಬ ಪುಸ್ತಕವನ್ನ ಪ್ರಕಟಣೆ ಮಾಡ್ತಾರೆ. ಇಂಗ್ಲೆಂಡಿನ ಪ್ರಧಾನಿಯಾಗಿರುವಂತಹ ಮ್ಯಾಕ್ ಡೊನಾಲ್ಡ್ ಕೋಮು ಆದೇಶದ ಮೂಲಕ ದಲಿತರಿಗೆ ಪ್ರತ್ಯೇಕ ಮತದಾನಕ್ಕೆ ಅವಕಾಶ ನೀಡುತ್ತಾರೆ. ಆದರೆ ಗಾಂಧೀಜಿ ಇದರಿಂದ ಹಿಂದೂ ಧರ್ಮ ಒಡೆದು ಹೋಗುತ್ತದೆ ಎಂದು ಪುಣೆಯ ಯರವಾಡ ಜೈಲಿನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅಂತಿಮವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಸಂಧಾನ ಏರ್ಪಟ್ಟು 148 ಸೀಟುಗಳ ಜಂಟಿ ಮತದಾನ ಪದ್ಧತಿಯಲ್ಲಿ ದಲಿತರಿಗೆ ಮೀಸಲಾತಿ ನೀಡಲಾಯಿತು. ಇದು September 24, 1932 ನಡೆದಿದ್ದು ಇದನ್ನ ಪೂನಾ ಒಪ್ಪಂದ ಅಂತ ಕರೆಯಲಾಯಿತು. 1946 ಸಂವಿಧಾನ ರಚನಾ ಸಭೆಗೆ ಬಂಗಾಳ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ 1947 ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಹೊಂದಿ ಸತತವಾಗಿ 3 ವರ್ಷಗಳವರೆಗೆ ಹಗಲು ರಾತ್ರಿ ಸಂವಿಧಾನ ಬರೆದು 1950 ಮುಗಿಸುತ್ತಾರೆ. ಅದಕ್ಕಾಗಿ ಇವರನ್ನ ಸಂವಿಧಾನದ ಶಿಲ್ಪಿ ಅಂತ ಪರಿಗಣಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಥವಾ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. October 14, 1956 ಅವರು ನಾಗ್ಪುರದಲ್ಲಿ ನಡೆದಿರುವಂತಹ ಐತಿಹಾಸಿಕ ಸಮಾರಂಭದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಮತ್ತು December 6, 1956 ನಿಧನರಾದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1954 ನೇಪಾಳದ ಕಠ್ಮಂಡುವಿನಲ್ಲಿ ಜಾಗತಿಕ ಬೌದ್ಧ ಧರ್ಮ ಮಂಡಳಿಯಲ್ಲಿ
ಬೌದ್ಧ ಸನ್ಯಾಸಿಗಳಿಂದ ಬೋಧಿಸತ್ವ ಎಂಬ ಬಿರುದನ್ನ ನೀಡಲಾಯಿತು. ವಿಶೇಷ ಏನಂದ್ರೆ ಅಂಬೇಡ್ಕರ್ ಬದುಕಿರುವಾಗಲೇ ಅವರಿಗೆ ಬೋಧಿಸತ್ವ ಎಂಬ ಬಿರುದನ್ನ ನೀಡಲಾಗಿತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ದೇಶದಾದ್ಯಂತ ಮಹಾಪರಿನಿರ್ವಾಣ ದಿವಸ್ ಎಂದು ಆಚರಣೆ ಮಾಡಲಾಗುತ್ತದೆ. ಇದು ಪರೀಕ್ಷೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಹೊಂದಿರುವಂತಹ ಒಂದು ಕ್ವಶನ್ ಆಗಿದೆ, ನೋಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳು ಈ ಒಂದು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ಒಂದು ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಆಗಿ ವಾಟ್ಸಪ್ ಹಣ ಮೂಲಕ ನೇರವಾಗಿ ನಿಮ್ಮ ಒಂದು ನಿಮ್ಮ ಮನೆ ಬಾಗಿಲುಗಳಿಗೆ ನಮ್ಮ ಕಚೇರಿಯಿಂದ ಮ್ಯಾಗಜಿನ್ಗಳನ್ನ ಪಡ್ಕೋಬಹುದಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಆಪರೇಷನ್ ಮೇಘದೂತವನ್ನ ಯಾವಾಗ ಆರಂಭಿಸಲಾಯಿತು? ವೆನ್ ವಾಸ್ ಆಪರೇಷನ್ ಮೇಘದೂತ್ ಲಾಂಚ್ಡ್? ಉತ್ತರ ಆಪ್ಷನ್ 2, April 13. ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಕಾಶ್ಮೀರದ ಸಿಯಾಚಿನ್ ಗ್ಲೇಸಿಯರ್ ಅನ್ನು ವಶಪಡಿಸಿಕೊಳ್ಳಲು ಭಾರತೀಯ ಮಿಲಿಟರಿ ಆಪರೇಷನ್ ಮೇಘದೂತ್ ಕಾರ್ಯಾಚರಣೆಯನ್ನ 13 April 1984 ಪ್ರಾರಂಭ ಮಾಡಿತ್ತು. ಇದರ ನೇತೃತ್ವವನ್ನ ಲೆಫ್ಟಿನೆಂಟ್ ಜನರಲ್ ಪ್ರೇಮನಾಥ್ ಹೂನ್ ವಹಿಸಿದ್ದರು. ಇದು ಸಿಯಾಚಿನ್ ಹಿಮ ನದಿಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ಪಾಕಿಸ್ತಾನದ ದುರಾಸೆಯನ್ನ ಹಾಳು ಮಾಡಿತು. 1949 ಕರಾಚಿ ಒಪ್ಪಂದದಲ್ಲಿ ಭೂ ಪ್ರದೇಶಗಳ ಅಸ್ಪಷ್ಟ ಗಡಿ ರೇಖೆಯ ನಂತರ ಸಿಯಾಚಿನ್ ಪ್ರದೇಶವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದಿತ ಕೇಂದ್ರವಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಿ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಸಿ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ದಟ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 3, ಇಸ್ರೇಲ್ ದೇಶ. ಇಸ್ರೇಲ್ ತನ್ನ ಹಡಗು ರಕ್ಷಣಾ ವ್ಯವಸ್ಥೆಯಾಗಿರುವಂತಹ ಸಿ ಡೋಮ್ ಅನ್ನ ಮೊದಲ ಬಾರಿಗೆ ನಿಯೋಜನೆ ಮಾಡಿದೆ. ಸಿ ಡೋಮ್ ವ್ಯವಸ್ಥೆಯು ಐರನ್ ಡೋಮ್ನ ನೌಕಾಪಡೆಯ ರೂಪಾಂತರವಾಗಿದ್ದು ರಾಕೆಟ್ ಮತ್ತು ಕ್ಷಿಪಣಿ ಬೆದರಿಕೆಗಳಿಂದ ರಕ್ಷಣೆ ಮಾಡುತ್ತದೆ. ರಾಡಾರ್ ಪತ್ತೆ ಮತ್ತು ಪ್ರತಿಬಂಧಕಗಳನ್ನು ಒಳಗೊಂಡಂತಹ ಇದನ್ನ ಹೆಚ್ಚಿನ ಪರಿಣಾಮಕಾರಿತ್ವದೊಂದಿಗೆ SAR-6 ಕ್ಲಾಸ್ ಕಾರ್ವೆಟ್ಗಳ ಮೇಲೆ ಅಳವಡಿಸಲಾಗಿದೆ. ಇದು ವರ್ಧಿತ ಗುರಿ ಪತ್ತೆಗಾಗಿ ಹಡಗು ರಾಡಾರ್ನೊಂದಿಗೆ ಸಂಯೋಜಿಸಲ್ಪಡುತ್ತದೆ. ಸೈಬರ್ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ನೆರವಾಗಲು ಯಾವ ಸಂಸ್ಥೆ ನೆರವು ನೀಡಿದೆ? ವಿಚ್ ಏಜೆನ್ಸಿ ಹ್ಯಾಸ್ ಅಸಿಸ್ಟೆಡ್ ದಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಕರ್ಬಿಂಗ್ ಸೈಬರ್ ಕ್ರೈಮ್ ಆಕ್ಟಿವಿಟೀಸ್? ಉತ್ತರ ಆಪ್ಷನ್ 3, ಇನ್ಫೋಸಿಸ್. ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ಹಣದೊಂದಿಗೆ ಇನ್ಫೋಸಿಸ್ ಸಂಸ್ಥೆಯು ಸೈಬರ್ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಆರ್ಥಿಕವಾಗಿ ನೆರವಾಗಲಿದೆ. ಬೆಂಗಳೂರಿನಲ್ಲಿ ಇರುವಂತಹ CID ಘಟಕ, ಭಾರತೀಯ ದತ್ತಾಂಶ ಭದ್ರತಾ ಸಮಿತಿ ಹಾಗೂ ಸೈಬರ್ ಅಪರಾಧಗಳ ತನಿಖೆ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ ಜೊತೆಗೆ ಈ ಒಪ್ಪಂದಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಸಹಿ ಹಾಕಿದೆ. ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಥವಾ MPATGM ವೆಪನ್ ಸಿಸ್ಟಮ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ವೆಪನ್ ಸಿಸ್ಟಮ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ವಿಚ್ ಆರ್ಗನೈಜೇಷನ್? ಉತ್ತರ ಆಪ್ಷನ್ 1, DRDO. ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಥವಾ MPATGM ವೆಪನ್ ಸಿಸ್ಟಮ್ ಅನ್ನ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಥವಾ DRDO ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಈ ವ್ಯವಸ್ಥೆಯು MPATGM ಲಾಂಚರ್, ಟಾರ್ಗೆಟ್ ಅಕ್ವಿಸಿಷನ್ ಸಿಸ್ಟಮ್ ಮತ್ತು ಫೈರ್ ಕಂಟ್ರೋಲ್ ಯೂನಿಟ್ ಅನ್ನ ಇದು ಒಳಗೊಂಡಿದೆ. April 13, 2024 ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತೀಯ ಸೇನೆಯೊಂದಿಗೆ ವಾರ್ಹೆಡ್ ಫ್ಲೈಟ್ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಭಾರತವು ವಿಶ್ವ ಕ್ವಾಂಟಮ್ ದಿನ 2024 ಯಾವಾಗ ಆಚರಿಸಿದೆ? ಇಂಡಿಯಾ ಸೆಲೆಬ್ರೇಟೆಡ್ ವರ್ಲ್ಡ್ ಕ್ವಾಂಟಮ್ ಡೇ 2024 ಆನ್ ವಾಟ್ ಡೇ? ಉತ್ತರ ಆಪ್ಷನ್ 1, April 14. ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಜಾಗತಿಕ ನಾಯಕನಾಗುವ ಆಕಾಂಕ್ಷೆಯೊಂದಿಗೆ April 14, 2024 ಭಾರತವು ವಿಶ್ವ ಕ್ವಾಂಟಮ್ ದಿನ 2024 ಆಚರಣೆ ಮಾಡಿದೆ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನಲ್ಲಿ ಬಳಸುವಂತಹ LEDಗಳು, ಲೇಸರ್ಗಳು ಮತ್ತು ಅಲ್ಟ್ರಾ ನಿಖರವಾದ ಪರಮಾಣು ಗಡಿಯಾರಗಳಂತಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ವಿಶ್ವದಾದ್ಯಂತ ಸಂಶೋಧಕರು
ಕ್ವಾಂಟಮ್ ತತ್ವಗಳನ್ನು ಬಳಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ವಿಜ್ಞಾನ ತಂತ್ರಜ್ಞಾನ ಸಲಹಾ ಮಂಡಳಿ ಅಥವಾ PMSTIAC ಪರಿಕಲ್ಪನೆ ಮಾಡಿರುವಂತಹ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಥವಾ NQM 2023 ಏಪ್ರಿಲ್ 19 ಎಂಟು ವರ್ಷಗಳ ಅವಧಿಗೆ ಸುಮಾರು 6,000 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದೊಂದಿಗೆ ಕ್ಯಾಬಿನೆಟ್ ಅನುಮೋದನೆ ಪಡೆದುಕೊಂಡಿದೆ. ಒಂದನೇ ಕನ್ನಡ ಬರ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಒಂದು ಆಫರ್ ಇದೆ ನಿಮಗೆ. ಸ್ಮಾರ್ಟ್ ಸಿಟಿ ಸರ್ಕಲ್ನ 2023 ಆಗಸ್ಟ್ನಿಂದ ಏಪ್ರಿಲ್ 2024 ಒಟ್ಟು 9 ತಿಂಗಳ ಮ್ಯಾಗ್ಜಿನ್ ಇರುವಂತಹ ಸೆಟ್ ಅನ್ನ ಕಾಂಬೋ ಆಫರ್ನಲ್ಲಿ 425 ರೂಪೀಸ್ಗೆ ನಿಮ್ಮ ಮನೆ ಬಾಗಿಲಿಗೆ ಪಡೆಯಲು 9380463196 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಒಂದನೇ ಕನ್ನಡ ಬರ್ಸ್ಗಳು ಚೆನ್ನೈನಲ್ಲಿ 2024 ಕಾನ್ಸುಲರ್ ಡೇನಲ್ಲಿ ಪ್ರತಿಷ್ಠಿತ ಮೆಡಲ್ ಆಫ್ ಆನರ್ ಅನ್ನು ಯಾರು ಪಡೆದುಕೊಂಡಿದ್ದಾರೆ? ನೀರಜ್ ಶರ್ಮಾ. ಏಪ್ರಿಲ್ 11 ಅಂಗಾರ A5 ಸ್ಪೇಸ್ ರಾಕೆಟ್ ಅನ್ನು ಯಾವ ದೇಶ ಉಡಾವಣೆ ಮಾಡಿದೆ? ರಷ್ಯಾ. ಇತ್ತೀಚೆಗೆ SL ಭೈರಪ್ಪ ಅವರ ವಂಶವೃಕ್ಷ ಕಾದಂಬರಿಯನ್ನು ಯಾವ ಭಾಷೆಗೆ ಭಾಷಾಂತರ ಮಾಡಲಾಗಿದೆ? ತಮಿಳು ಭಾಷೆ. ವಿಶ್ವದ ಮೋಟಾರ್ ಸಿಟಿ ಯಾವುದು? ಅಮೆರಿಕದ ಡೆಟ್ರಾಯ್ಟ್. ಓಕೆ, ನಿಮಗಾಗಿ ಪ್ರಶ್ನೆಗಳು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ವೆಪನ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಈ ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ. ನೋಡೋಣ ಎಷ್ಟು ದಿನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡ್ತಿರಂತ. ಆಮೇಲೆ ರಾಜ್ಯದಂತ ನಮ್ಮ ಒಂದು ಮ್ಯಾಗ್ಜಿನ್ಗಳು, ಸ್ಮಾರ್ಟ್ ಸರ್ಕಲ್ ಮ್ಯಾಗ್ಜಿನ್ಗಳು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ. ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಊರುಗಳನ್ನು ನೋಡಿಕೊಂಡು ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮ್ಯಾಗ್ಜಿನ್ಗಳನ್ನು ಪಡ್ಕೊಂಡು ಓದಬಹುದಾಗಿದೆ. ಆಮೇಲೆ ಬೆಂಗಳೂರಿನಲ್ಲಿ ಇರೋ ಲಿಸ್ಟನ್ನು ಇಲ್ಲಿ ಕೊಡಲಾಗಿದೆ. ಇದು ಸಪ್ರೇಟ್ ಆಗಿ ಬೆಂಗಳೂರು ಲಿಸ್ಟು ನೋಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ ಅನ್ನು ಪಡ್ಕೊಳ್ಳ್ರಿ. ಆಮೇಲೆ ಈಗಾಗಲೇ ತಿಳಿಸಿರುವಂತೆ ಕಾಂಬೋ ಆಫರ್ನಲ್ಲಿ ಒಟ್ಟು 9 ತಿಂಗಳ ಮ್ಯಾಗ್ಜಿನ್ ಸೆಟ್. ನಾರ್ಮಲ್ ಆಗಿ ನೀವು ಪೋಸ್ಟಲ್ಲಿ ತರಿಸ್ಕೊಂಡ್ರೆ ನಿಮಗೆ 475 ರೂಪೀಸ್ ಆಗುತ್ತೆ. ಆದರೆ ನಿಮಗೆ ಆಫರಲ್ಲಿ 425 ರೂಪೀಸ್ಗೆ ಈ ಒಂದು ಮ್ಯಾಗ್ಜಿನ್ಗಳು ಲಭಿಸ್ತಾ ಇವೆ. ಈ ನಂಬರ್ಗೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ. ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಈ ಒಂದು ಆಫರನ್ನು ಕೊಡಲಾಗುತ್ತೆ. ಆಮೇಲೆ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋರು ಈ ನಂಬರ್ಗೆ ಟೆಲಿಗ್ರಾಮಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಕಳಿಸಲಾಗುವುದು. ಅಲ್ಲಿಂದ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಚಾನಲ್ಗೆ ಜಾಯಿನ್ ಆಗಿ ಅಪ್ಡೇಟ್ಸ್ಗಳನ್ನು ಪಡಿಬಹುದಾಗಿದೆ. ಧನ್ಯವಾದ.